ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಸೊ ನೋಡ್ರಿ, ರಾಜ್ಯ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂಥ ಒಂದು ಏನಪ್ಪ ಅಂದರೆ ಸಹಾಯಕ ಶಿಕ್ಷಕರ ನೇಮಕಾತಿಯಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ ರೀ. ಯಾರಂದರೆ ಅತಿಥಿ ಉಪನ್ಯಾಸಕರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಏನು ಹೇಳ್ತಿದ್ದಾರೆ ನೋಡ್ರಿ, 2022-23 ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ಏನು ಹೇಳಿದ್ದಾರೆ ನೋಡ್ರಿ, ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2022-23 ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇರ ನೇಮಕಾತಿ ಮೂಲಕ ಹುದ್ದೆ ಭರ್ತಿ ಮಾಡುವವರಿಗೆ ಅಥವಾ ಪ್ರಸ್ತುತ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದೋ ಮೊದಲು ಅಲ್ಲಿಯವರೆಗೂ ಸರ್ಕಾರಿ ಶಾಲೆಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಒಟ್ಟು 22,000 ಅತಿಥಿ ಶಿಕ್ಷಕರನ್ನು ನೇಮ ಮಾಡಿಕೊಳ್ಳುವ ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿ ಷರತ್ತುಗಳಿಗೆ ಒಳಪಟ್ಟು ಅನುಮತಿಯನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಏನಿದೆ ಅಂತ ನೋಡ್ರಿ, ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ವೃಂದಬಲ ನಿಗದಿಪಡಿಸಿರುವ ದಿನಾಂಕ 2/2/2018 ಇಲಾಖೆ ಅಧಿಸೂಚನೆಯಲ್ಲಿ ಸೂಚನೆಗಳನ್ನು ಹಾಗೂ 2022-23 ಸಾಲಿನಲ್ಲಿ ಅತ್ಯಗತ್ಯ ಅಥವಾ ಹೆಚ್ಚುವರಿ ಶಿಕ್ಷಕರ ಹುದ್ದೆಗಳ ಗುರುತಿಸುವಿಕೆ ಮತ್ತು ಮರುಹೊಂದಾಣಿಕೆ ಪ್ರಕ್ರಿಯೆ ಸಂಬಂಧ ನೀಡಲಾಗಿರುವ ಹುದ್ದೆ ಹಂಚಿಕೆ ಅನುಬಂಧ 1 ಮತ್ತು ಅನುಬಂಧ 2 ಸೂಚನೆಗಳನ್ನು ಪಾಲಿಸಿ ಪ್ರತಿ ಶಾಲೆಗೆ ಅಗತ್ಯವಿರುವ ಶಿಕ್ಷಕರ ಹುದ್ದೆಗಳ ಕುರಿತಂತೆ ಶಾಲಾವಾರು ವೃಂದ ಮಂಜೂರಾತಿ ಕ್ರಮಗಳನ್ನು ಈಗಾಗಲೇ ಜಿಲ್ಲಾ ಹಂತದಲ್ಲಿ ನಿಯಮಾನುಸಾರ ಕೈಗೊಳ್ಳಲಾಗುತ್ತದೆ. ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂದರೆ, ಸದರಿ ಆಧಾರದಲ್ಲಿ ಎಲ್ಲಿ ಅಗತ್ಯ ಖಾಲಿ ಹುದ್ದೆಗಳಿವೆಯೋ ಅಂತಹ ಖಾಲಿ ಹುದ್ದೆಗಳಲ್ಲಿ ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರಸ್ತುತ ಲಭ್ಯವಿರುವ ಖಾಲಿ ಹುದ್ದೆಗಳ ಮಾಹಿತಿಯಂತೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಜಿಲ್ಲಾ ಉಪನಿರ್ದೇಶಕರ ವಿಲೇವಾರಿಯಲ್ಲಿ ಹಂಚಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಏನು ಹೇಳ್ತಿದ್ದಾರೆ ನೋಡ್ರಿ, ನೇಮಕಗೊಂಡ ತಾಲೂಕುವಾರು ಅತಿಥಿ ಶಿಕ್ಷಕರ ಮಾಹಿತಿಯನ್ನು ಕ್ರೋಢೀಕರಿಸಿ ಜಿಲ್ಲೆಯಿಂದ ಅನುದಾನ ಬೇಡಿಕೆ ಅಥವಾ ವಿವರಗಳನ್ನು ಸಲ್ಲಿಸಬಹುದು. ತಾಲೂಕುವಾರ ಬೇಡಿಕೆಯನ್ನಾಧರಿಸಿ ತಾಲೂಕು ಪಂಚಾಯಿತಿಗಳಿಗೆ ನೇರವಾಗಿ ಆರ್ಥಿಕ ಇಲಾಖೆಯಿಂದ ಬಿಡುಗಡೆಯಾಗುತ್ತದೆ. ಸೊ ಅದೇ ಥರನಾಗಿ ಪ್ರಾಥಮಿಕ ಶಿಕ್ಷಕರಿಗೆ ಎಷ್ಟು ವರಮಾನ ಇರುತ್ತೆ ನೋಡ್ರಿ, ಪ್ರತಿ ತಿಂಗಳಿಗೆ ಅವರಿಗೆ ಗೌರವ ಸಂಭಾವನೆ ಅಂತೇಳಿ ಪ್ರತಿ ಮಾಹೆಗೆ ಎಷ್ಟು ಕೊಡ್ತಾರಪ್ಪ ಅಂದರೆ 7,500 ರೂಪಾಯಿನ ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, ಇದಕ್ಕೆ ಅರ್ಜಿಯನ್ನು ಹೆಂಗೆ ಸಲ್ಲಿಸ್ಬೇಕಪ್ಪ ಅಂದರೆ, ಮೇಲ್ಕಂಡ ವಿಷಯದಲ್ಲಿ ಯಾವುದೇ ಲೋಪದೋಷಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಿ ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗುವುದು. ಆಯ್ಕೆ ಮಾಡಿಕೊಂಡ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆ ಪಾವತಿಸಲು ತಾಲೂಕು ಅಥವಾ ವಲಯವಾರು ವಿವರಗಳನ್ನು ಜಿಲ್ಲಾ ಉಪನಿರ್ದೇಶಕರು ಕ್ರೋಢೀಕರಿಸಿ ತಾಲೂಕುವಾರು ಅಗತ್ಯವಿರುವ ಅನುದಾನ ಬೇಡಿಕೆ ಸಹಿತ ದೃಢೀಕೃತ ವರದಿಯನ್ನು ದಿನಾಂಕ 31/5/2023 ಕೆಳಗಿನ ನಮೂನೆಯಲ್ಲಿ ಇಮೇಲ್ primarydpi@gmail.com ಮುಖಾಂತರ ಈ ಕಚೇರಿಗೆ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ. ಹಾಗಾದರೆ ಎಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ನೋಡ್ರಿ. ಸೊ ನೋಡ್ರಿ, ನಿಮಗೆ ಬೆಂಗಳೂರು ಉತ್ತರದಲ್ಲಿ 130 ಹುದ್ದೆಗಳಿವೆ, 139. ಬೆಂಗಳೂರು ದಕ್ಷಿಣದಲ್ಲಿ 230. ಬೆಂಗಳೂರು ಗ್ರಾಮಾಂತರದಲ್ಲಿ 232. ಕೋಲಾರದಲ್ಲಿ 251. ಚಿಕ್ಕಬಳ್ಳಾಪುರದಲ್ಲಿ 337. ತುಮಕೂರಲ್ಲಿ 444. ಮಧುಗಿರಿಯಲ್ಲಿ 301. ಚಿತ್ರದುರ್ಗದಲ್ಲಿ 499. ದಾವಣಗೆರೆಯಲ್ಲಿ 154. ಶಿವಮೊಗ್ಗದಲ್ಲಿ 681. ರಾಮನಗರದಲ್ಲಿ 264. ಮೈಸೂರಲ್ಲಿ 679. ಚಾಮರಾಜನಗರ ತಾಲೂಕಿನಲ್ಲಿ 343. ಮಂಡ್ಯದಲ್ಲಿ 302. ಚಿಕ್ಕಮಗಳೂರಲ್ಲಿ ನಿಮಗೆ 188. ಕೊಡಗಿನಲ್ಲಿ ನಿಮಗೆ 156. ದಕ್ಷಿಣ ಕನ್ನಡದಲ್ಲಿ ನಿಮಗೆ 764. ಉಡುಪಿಯಲ್ಲಿ 310. ಬೆಳಗಾವಿನಲ್ಲಿ ನಿಮಗೆ 986. ಚಿಕ್ಕೋಡಿಯಲ್ಲಿ 1355. ಉತ್ತರ ಕನ್ನಡದಲ್ಲಿ 209. ಅದೇ ಥರನಾಗಿ ಸಿರ್ಸಿಯಲ್ಲಿ ನಿಮಗೆ 606. ಗದಗ್ನಲ್ಲಿ ನಿಮಗೆ 333. ಧಾರವಾಡದಲ್ಲಿ 389. ವಿಜಯಪುರದಲ್ಲಿ ನಿಮಗೆ 1157. ಹಾವೇರಿಯಲ್ಲಿ ನಿಮಗೆ 511. ಗುಲ್ಬರ್ಗಾದಲ್ಲಿ 1743. ಅದೇ ಥರನಾಗಿ ಬಳ್ಳಾರಿಯಲ್ಲಿ 994. ರಾಯಚೂರಲ್ಲಿ ನಿಮಗೆ 1833. ಕೊಪ್ಪಳದಲ್ಲಿ ನಿಮಗೆ 977. ವಿಜಯನಗರದಲ್ಲಿ ನಿಮಗೆ 774. ಬೀದರ್ನಲ್ಲಿ ನಿಮಗೆ 570. ಬಾಗಲಕೋಟೆಯಲ್ಲಿ ನಿಮಗೆ 988 ಹುದ್ದೆಗಳಿವೆ. ಒಟ್ಟು ಎಷ್ಟು ಹುದ್ದೆಗಳಿದೆಯಪ್ಪ ಅಂದರೆ 22,000 ಇದೆ. ಸೊ ಇದು ತಾಲೂಕುವಾರು ಎಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಇದೇನಂದರೆ ಅತಿಥಿ ಶಿಕ್ಷಕರ ನೇಮಕಾತಿ ಬಗ್ಗೆ
ಸೊ ಅವರಿಗೆ ಪ್ರತಿ ತಿಂಗಳು ಸಂಭಾವನೆ ಎಷ್ಟು ಕೊಡ್ತಾರಪ್ಪ ಅಂದರೆ 7,500 ಗೌರವಧನವನ್ನು ಕೊಡ್ತಾರೆ. ಸೊ ಅದನ್ನು ಏನಪ್ಪ ಅಂದರೆ ಆ ತಾಲೂಕು ಆಫೀಸ್ ಇರುತ್ತಲ್ಲ ಅವರೇ ನಿಮಗೆ ನೇರ ನೇಮಕಾತಿ ಕರೆದು ಅದನ್ನೇನು ಮಾಡ್ತಾರಪ್ಪ ಅಂದರೆ ಹುದ್ದೆನ ಭರ್ತಿ ಮಾಡ್ತಾರೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ನಿಮ್ಮ ಕೇಸ್ ನಿಮಗೆ ಈ ಉದ್ಯೋಗ ವಾರ್ತೆಯಲ್ಲಿ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡಿರ್ತೀವಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫಿಷಿಯಲ್ PDF ಲಿಂಕ್ ಹಾಕಿರ್ತೀವಿ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ಓದ್ಕೊಂಡು ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.